ಪೆಟ್ರೋಲ್ ಪ್ರೈಸ್ ಯೂಸ್ಗೆ ಜಾಸ್ತಿ ಆಗ್ತಿದೆ, ಯಾವಾಗ 250 ಆಗುತ್ತೋ 150 ರೂಪಾಯಿ ಆಗುತ್ತೋ ಖಂಡಿತ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಾವು ಸಿಮೆಂಟ್ ಅನ್ನ ತುಂಬಾ ನಂಬ್ಕೊಂಡು ಬದುಕುತ್ತಿದ್ವಿ, ಆದ್ರೆ ಇವಾಗ ಪೆಟ್ರೋಲ್ ಮೇಲೆ ತುಂಬಾ ಅವಲಂಬಿತವಾಗಿದ್ದೀವಿ. ಗೊತ್ತಿಲ್ಲ ಯಾವಾಗ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೋ, ಬಟ್ ನಾನು ಇವತ್ತು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ತಗೊಂಡ್ಬರ್ತಾ ಇದ್ದೀನಿ. ಏನಂದ್ರೆ ಪೆಟ್ರೋಲ್ ಪ್ರೈಸ್ 15 ರೂಪಾಯಿ ಆಗುತ್ತೆ. ಹೌದು ಸ್ನೇಹಿತರೆ, ತಮ್ಮಲ್ಲಿ ನೋಡಿ ಬಂದಿರೋರಿಗೆಲ್ಲರಿಗೂ ಸ್ವಾಗತ. ವಿಡಿಯೋಗೆ ಕಂಪ್ಲೀಟ್ ಆಗಿ ನೋಡಿ, ಫುಲ್ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ದಿನಬಳಕೆ ವಸ್ತುಗಳು ಪೆಟ್ರೋಲ್ ಮೇಲೆ ಆಧಾರಿತವಾಗಿದೆ. ದಿನಬಳಕೆ ವಸ್ತುಗಳು ಪೆಟ್ರೋಲ್ ಯಾವಾಗ ಯಾವಾಗ ಜಾಸ್ತಿ ಆಗುತ್ತೋ ದಿನಬಳಕೆ ವಸ್ತುಗಳ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ತರಕಾರಿ ಬೆಲೆಗಳು ಕೂಡ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಟೊಮೆಟೊ ಬೆಲೆ ನಿಮಗೆ ಗೊತ್ತಿರೋ ಹಾಗೆ 150 ರೂಪಾಯಿಯಿಂದ 200 ಕೆಜಿ ವರೆಗೂ ಹೋಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕಾರಣ ಒನ್ ಆಫ್ ದ ರೀಸನ್ಸ್, ಎಲ್ಲದಕ್ಕೂ ಕಾರಣ ಪೆಟ್ರೋಲ್ ಅಂತ ಹೇಳಲ್ಲ, ಪೆಟ್ರೋಲ್ನೇ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಪೆಟ್ರೋಲ್ ಪ್ರೈಸ್ ಯಾವಾಗ ಯಾವಾಗ ಜಾಸ್ತಿ ಆಗುತ್ತೋ ದಿನಬಳಕೆ ವಸ್ತುಗಳ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ತರಕಾರಿ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದ ಒಬ್ಬ ಮಿನಿಸ್ಟರ್ ಒಂದು ದೊಡ್ಡ ಗುಡ್ ನ್ಯೂಸ್ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ನಿತಿನ್ ಗಡ್ಕರಿ ಅವರು ಈ ಗುಡ್ ನ್ಯೂಸ್ ತಗೊಂಡ್ಬಂದಿದ್ದಾರೆ. ಅವ್ರು ಹೇಳ್ತಾ ಇದಾರೆ, 1 ಲೀಟರ್ ಪೆಟ್ರೋಲ್ ಬೆಲೆ 15 ರೂಪಾಯಿವರೆಗೂ ಹೋಗ್ಬೋದು ಅಂತ. ಬನ್ನಿ ನೋಡೋಣ ಯಾಕೆ ಪೆಟ್ರೋಲ್ ಪ್ರೈಸ್ ಇಷ್ಟೊಂದು ಜಾಸ್ತಿ ಇದೆ ಅಂತ. ನಮ್ಮಲ್ಲಿ ಕಚ್ಚಾ ತೈಲ ಸಿಗೋದಿಲ್ಲ, ಇದೇ ಕಾರಣಕ್ಕೋಸ್ಕರ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕಾಗತ್ತೆ. ನಾವು ಇರಾನ್ ದೇಶದಿಂದ ಮುಂಚೆ ತುಂಬಾ ಆಮದನ್ನ ಮಾಡ್ಕೊಂತಿದ್ದೀವಿ ಕಚ್ಚಾ ತೈಲನ. ಇವಾಗ ರಷ್ಯಾ ಇದರಿಂದ ಕಮ್ಮಿ ಬೆಲೆಗೆ ಕಚ್ಚಾ ತೈಲ ಸಿಗ್ತಿದೆ ಅಂತ ಹೇಳ್ತಿದೆ ಸರ್ಕಾರ. ಈ ಕಚ್ಚಾ ತೈಲ ನಾವು ಡೈರೆಕ್ಟ್ ಆಗಿ ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಚ್ಚಾ ತೈಲನ ರಿಫೈನ್ಮೆಂಟ್, ನಮ್ಮ ದೇಶದಲ್ಲಿರೋ ರಿಫೈನ್ಮೆಂಟ್ ಸೆಂಟರ್ ಗಳಲ್ಲಿ ರಿಫೈನ್ ಫಸ್ಟ್ ಮಾಡ್ಕೋಬೇಕಾಗತ್ತೆ. ರಿಫೈನ್ ಮಾಡಿದ ಈ ಪೆಟ್ರೋಲ್ ನ ನಾವು ಪೆಟ್ರೋಲ್ ಪಂಪ್ ಗಳಿಗೆ ಸಾಗಣೆ ಮಾಡಬೇಕಾಗತ್ತೆ ಲಾರಿಗಳ ಹೆಲ್ಪ್ ಇಂದ. ಬೇರೆ ದೇಶದ ಆಮದು ಮಾಡ್ಕೋಬೇಕಾದ್ರೆ ಬರೋ ಟ್ರಾನ್ಸ್ಪೋರ್ಟೇಶನ್ ಬೆಲೆ ಎಲ್ಲವೂ ಸರ್ಕಾರ ಭರಿಸಲ್ಲ, ಇದೆಲ್ಲದೂ ಗ್ರಾಹಕರೇ ಭರಿಸ್ತಾರೆ. ಮತ್ತೆ ಇಲ್ಲಿ ಲಕ್ಷ ಕೋಟಿಗಳಷ್ಟು ವ್ಯವಹಾರ ನಡೆಯುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಗೆ ಅಂತಾನೆ ಸುಮಾರು ದುಡ್ಡು ಖರ್ಚು ಕೂಡ ಆಗುತ್ತೆ. ನಮ್ಮ ದೇಶದಲ್ಲೇ ಪೆಟ್ರೋಲ್ ಸಿಗೋದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಆಮದು ಮಾಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ, ಡೈರೆಕ್ಟ್ ಆಗಿ ಎತ್ಕೊಳ್ಳೋದು ರಿಫೈನ್ಮೆಂಟ್ ಸೆಂಟರ್ ಗೆ ಕಳಿಸೋದು, ಆಮೇಲೆ ಪೆಟ್ರೋಲ್ ಪಂಪ್ ಗಳಿಗೆ ಕಳಿಸೋದು. ಆರಾ ದೇಶದಲ್ಲಿ ಇವಾಗ ಪೆಟ್ರೋಲ್ ಬೆಲೆ ತುಂಬಾ ಕಮ್ಮಿಗೆ ಸಿಗ್ತಾ ಇದೆ, ನೀರಿಗಿಂತ ಪೆಟ್ರೋಲ್ ಬೆಲೆ ಕಮ್ಮಿಗೆ ಸಿಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ ನ್ಯೂಸ್ ಅಲ್ಲಿ. ನಾವು ಕೇಳೇ ಇರ್ತೀವಿ, ತರ ಪೆಟ್ರೋಲ್ ಪ್ರೈಸ್ ನಮ್ಮ ದೇಶದಲ್ಲಿ ತುಂಬಾ ಕಮ್ಮಿಗೆ ಸಿಗ್ತಿತ್ತೋ ಏನೋ. ಪೆಟ್ರೋಲ್ ಬಿಟ್ರೆ ಯಾವ ಫ್ಯೂಯಲ್ ನ ಯೂಸ್ ಮಾಡಬಹುದು, ಇದರಿಂದ ನಾವು ಅವಲಂಬತೆ ಬೇರೆ ದೇಶಗಳಿಗೆ ಹೇಗೆ ಕಮ್ಮಿ ಮಾಡ್ಕೋಬಹುದು ಅಂತ ಇದೇ ನಾವು 4-5 ವರ್ಷದಿಂದ ನಾವು ಈ ನ್ಯೂಸ್ ಗಳಲ್ಲಿ ಕೇಳ್ತಾನೆ ಬರ್ತಾ ಇದೀವಿ. ನಾನು ಮಾತಾಡ್ತಾ ಇರೋದು ಈ ಬಯೋಫ್ಯೂಯಲ್ ಬಗ್ಗೆ, ಎಥನಾಲ್ ಬಯೋಫ್ಯೂಯಲ್. ಮುಂದೊಂದು ದಿವಸ ಯಾವ ತರ ಬರ್ಬೋದು ಅಂದ್ರೆ ನಮ್ಮ ರೈತರಿಂದನೇ ನಾವು ಡೈರೆಕ್ಟ್ ಆಗಿ ಈ ಪೆಟ್ರೋಲ್ ಅನ್ನ ಖರೀದಿ ಮಾಡಬಹುದು. ಯಾಕೆ ಅಂದ್ರೆ ಎಥನಾಲ್ ಆದ ಈ ಬಯೋಫ್ಯೂಯಲ್ ನಾವು ರೈತರಿಂದನೇ ಬರೋ ಬಯೋಫ್ಯೂಯಲ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಥನಾಲ್ ನ ನಾವು ಕಂಡುಕೊಳ್ಳೋದು ಜೋಳ ಆಗ್ಲಿ, ಅಕ್ಕಿ ಆಗ್ಲಿ, ಭತ್ತ ಆಗ್ಲಿ, ಅಥವಾ ಕಬ್ಬಾಗ್ಲಿ, ಅಥವಾ ಸಸ್ಯ ಯಾವ್ದೇ ತರ ವೇಸ್ಟೇಜ್ ಇಂದ ಬಯೋಫ್ಯೂಯಲ್ ನ ಉತ್ಪಾದನೆ ಮಾಡಬಹುದು. ಅದರಿಂದ ಹೇಳ್ಬೋದು ನಾವು ರೈತರಿಂದನೇ ನಮ್ಮ ಫ್ಯೂಯಲ್ ನ ಖರೀದಿ ಮಾಡ್ತೀವಿ ಅಂತ. ನೀವೆಲ್ಲರೂ ಪೆಟ್ರೋಲ್ ಕಾರ್ಗಳು, ಡೀಸೆಲ್ ಕಾರ್ಗಳು, ಈಗ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಕೇಳಿರ್ತೀರಾ, ಎಲ್ಲೊಂದ್ ಕಡೆ ಎಥನಾಲ್ ಬಯೋಫ್ಯೂಯಲ್ ವಾಹನಗಳ ಬಗ್ಗೆ ನೀವು ಕೇಳಿದ್ರೆ, ಈಗ ಆಗಸ್ಟ್ ಇಂದಾನೆ ಟೊಯೋಟೋ ಜೊತೆ ಒಂದ್ಗೂಡಿ ಈಗ 100% ಎಥನಾಲ್ ಕಾರ್ಗಳು ರಿಲೀಸ್ ಆಗ್ತಾ ಇದೆ. 100% ಎಥನಾಲ್ ಫ್ಯೂಯಲ್ ಇರೋ ಕಾರ್ಗಳನ್ನ ಬಳಸೋದ್ರಿಂದ ನಮ್ಮ ದೇಶ ಸ್ವಾವಲಂಬನೆ ಕಡೆ ಎಲ್ಲ ಕಡೆ ಮುಖ ಮಾಡುತ್ತೆ ಅಂತ ಹೇಳ್ಬೋದು. ಎಥನಾಲ್ ನ ಉತ್ಪಾದನೆ ಮಾಡ್ಲಿಕ್ಕೆ ತುಂಬಾ ಖರ್ಚು ಕಮ್ಮಿ ಬೀಳುತ್ತೆ ಪೆಟ್ರೋಲ್ ಗೆ ಹೊಂದಿಸಿದ್ರೆ. ಅದೇ ತರ ಎಥನಾಲ್ ವಾಹನಗಳು ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಗೆ ಕಂಪೇರ್ ಮಾಡಿದ್ರೆ. ಈಗ ನಾವು 90% ಅಷ್ಟು ಪೆಟ್ರೋಲ್ ಡೀಸೆಲ್ ನ ಬೇರೆ ದೇಶಗಳಿಂದ ಆಮದು ಮಾಡ್ಕೋತಿದೀವಿ. ನಮ್ಮ ಜನಸಂಖ್ಯೆ ಕೂಡ ದಿವಸ ದಿವಸ ಜಾಸ್ತಿ ಆಗ್ತಿರೋದ್ರಿಂದ ಈ ಆಮದು ಕೂಡ ತುಂಬಾ ಜಾಸ್ತಿ ಆಗ್ತಿದೆ ದಿವಸ ದಿವಸಕ್ಕೆ. ಇದರಿಂದ ಬೊಕ್ಕಸಕ್ಕೊಂದು ತುಂಬಾ ನಷ್ಟಾನೆ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇವಾಗಿನ ಮೊತ್ತ 16 ಲಕ್ಷ ಕೋಟಿಯಷ್ಟು ನಾವು ವರ್ಷಕ್ಕೆ ಪೆಟ್ರೋಲ್ ಡೀಸೆಲ್ ನ ಬೇರೆ ದೇಶಗಳಿಂದ ಕೊಂಡ್ಕೊತಾ ಇದೀವಿ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಆಗ್ತಿರೋದ್ರಿಂದ ನಮ್ಮ ದೇಶಕ್ಕಂತೂ ಅಷ್ಟೊಂದು ಒಳ್ಳೇದಲ್ಲ ಅಂತಾನೆ ಹೇಳ್ಬೋದು. 5 ವರ್ಷದಿಂದ ಈ ಪ್ಲಾನ್ ನಡೀತಾ ಬರ್ತಾ ಇದೆ. ಇವಾಗ ಸದ್ಯಕ್ಕೆ 90% ಪೆಟ್ರೋಲ್ ಮತ್ತೆ 10% ಎಥನಾಲ್ ನ ಮಿಕ್ಸ್ ಮಾಡ್ತಾ ಇದಾರೆ. ಅದೇ ತರ 2025 ಒಳಗೆ 80% ಪೆಟ್ರೋಲ್ ಮತ್ತೆ 20% ಅಷ್ಟು ಎಥನಾಲ್ ನ ಬಳಕೆ ಆಗುತ್ತೆ. ನೀವು ನೋಡ್ತಾ ಇರಬಹುದು 5 ವರ್ಷದಲ್ಲಿ 10% ಅಷ್ಟು ಪೆಟ್ರೋಲ್ ಬಳಕೆ ಕಮ್ಮಿ ಆಗ್ತಿದೆ. ಅದೇ ತರ 2030 ಒಳಗೆ ಪೆಟ್ರೋಲ್ ಬಳಕೆ 70% ಮಾತ್ರ ಇದ್ರೆ ಎಥನಾಲ್ ಬಳಕೆ 30% ಅಷ್ಟು ಜಾಸ್ತಿ ಆಗುತ್ತೆ. ಇದರಿಂದ ಪೆಟ್ರೋಲ್ ಬಳಕೆ ಕೂಡ ಕಮ್ಮಿ ಆಗ್ತಿರೋದ್ರಿಂದ ಪ್ರೈಸಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನೀವು ಕೇಳ್ಬಹುದು ಯಾಕಪ್ಪ ನಾವು ಸಂಪೂರ್ಣ ಪೆಟ್ರೋಲ್ ಬಂದು ಎಥನಾಲ್ ನ ಯೂಸ್ ಮಾಡ್ತಿಲ್ಲ,
ಇದನ್ನ ಪೆಟ್ರೋಲ್ ಪ್ರೈಸ್ ಈಗಲೇ ಕಮ್ಮಿ ಆಗಿಬಿಡುತ್ತಲ್ಲ ಅಂತ ಬಟ್ ಕಾರ್ ಗಳಾಗಲಿ ಆಟೋ ಬೈಕ್ ಗಳಾಗಲಿ ಇದು ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ ಗಳಾಗಿರಬೇಕು ಅವಾಗ ಮಾತ್ರ ಸಂಪೂರ್ಣವಾಗಿ ಎಥನಾಲ್ ನ ಬಳಸಬಹುದು ಸರ್ಕಾರ ಕೂಡ ಆದೇಶವನ್ನ ಕೊಡ್ತಾ ಇದೆ ಇನ್ಮೇಲೆ ಯಾವುದೇ ರೀತಿ ಕಾರ್ ಗಳು ಬರುತ್ತೋ ಅದನ್ನ ಜಾಸ್ತಿ ಬಯೋಫ್ಯೂಯಲ್ ಅಂತ ಎಥನಾಲ್ ಸಂಪೂರ್ಣ ಕಾರ್ ಗಳಾಗಿ ಮಾಡಿ ಕಾರ್ ಗಳಾದ್ಮೇಲೆ ಬೇರೆ ವಾಹನಗಳು ಯಾಕೆ ಬರಬಹುದು ಅಂತ ನೀವು ಕೇಳಿದ್ರೆ ನಿಮಗೆ ಗೊತ್ತಿರೋ ಆಟೋ ಎಲ್ ಪಿ ಜಿ ಗ್ಯಾಸ್ ನ ಬಳಸ್ತಾರೆ ಅದೇ ತರ ಎಥನಾಲ್ ಆಟೋಗಳು ಬರಕ್ ಶುರು ಆಗುತ್ತೆ ಬಯೋಫ್ಯೂಯಲ್ ಹೇಳ್ತಾ ಇದೆಯಾ ತಮ್ಮಲ್ಲಿ ನೋಡ್ರೆ 15 ರೂಪಾಯಿ ಆಗಿದೆ ಪೆಟ್ರೋಲ್ ಗೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತ ನೀವು ಅನ್ಕೊಂಡ್ರೆ ಹೌದು ಅದ್ರ ಬಗ್ಗೆನೆ ಮಾತಾಡಕ್ಕೆ ಇವಾಗ ಹೊರಟಿದ್ದೀನಿ ಯಾವಾಗ 60% ಅಷ್ಟು ಎಥನಾಲ್ ಯೂಸ್ ಆಗುತ್ತೋ 40% ಅಷ್ಟು ಪೆಟ್ರೋಲ್ ಕಮ್ಮಿ ಆಗ್ಬಿಡುತ್ತೋ ಇವಾಗ 90% ಪೆಟ್ರೋಲ್ ಇದೆ ಯಾವ 40% ಪೆಟ್ರೋಲ್ ಆಗುತ್ತೆ 60% ಅಷ್ಟು ಎಥನಾಲ್ ಯೂಸ್ ಆಗಕ್ಕೆ ಶುರು ಆಗುತ್ತೆ ಅವಾಗ ಪೆಟ್ರೋಲ್ 15 ರೂಪಾಯಿಗಿಂತ ಕಮ್ಮಿ ಬಿಡುತ್ತೆ ನಾವು ಆಮದು ಕಮ್ಮಿ ಆಗುತ್ತೆ ಬಯೋಫ್ಯೂಯಲ್ ಖರ್ಚೊಂದು ಕಮ್ಮಿ ಇರೋದ್ರಿಂದ ನಮಗೆ ಪ್ರೈಸಸ್ ಕೂಡ ಕಮ್ಮಿ ಆಗುತ್ತೆ ಇದರ ಬಗ್ಗೆ ಏನನ್ಸುತ್ತೆ ಅಂತ ನಮಗೊಂದು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಹೆಚ್ಚಂದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಥನಾಲ್ ಬಯೋಫ್ಯೂಯಲ್ ಗಾಡಿಗಳು ವೆಹಿಕಲ್ ಗಳು ಬರ್ತಾ ಇದೆ ಅದರಿಂದ ನಮ್ಮ ಪ್ರೈಸ್ ಗಳು ಪೆಟ್ರೋಲ್ ಪ್ರೈಸ್ ಗಳು ದಿವಸ ದಿವಸ ಜಾಸ್ತಿ ಆಗಿ 200-300 ಆಗುತ್ತೆ ಅಂತ ನೀವು ಅನ್ಕೊಳ್ಳೋದಿಲ್ಲ ತಪ್ಪು ಅದೇ ತರ ಕಮ್ಮಿ ಆಗ್ತಾ ಹೋಗಿ ನಮ್ಗೆ 15-20-30 ರೂಪಾಯಿ ಯಾವತ್ ಬರುತ್ತೋ ಕಾಯೋಣ ನಾನಂತೂ ಅದು ಕಾತರತೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಅಂತ ಮಾಡೋದು ಮರಿಬೇಡಿ ಸೈನಿಂಗ್ ಆಫ್ ಸಕ್ಸಸ್ ಅಂತೂ